ಶಿರಡಿ ಸಾಯಿಬಾಬಾರವರ 100ನೇ ಪುಣ್ಯತಿಥಿಯ ಅಂಗವಾಗಿ ಮಾತೃಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವೇದಗಳಲ್ಲಿ ಮಾತೃದೇವೋ ಭವ ಅಂತ ಮೊದಲನೇ ಸ್ಥಾನವನ್ನು ತಾಯಿಗೆ ಕೊಟ್ಟಿದೆ. ನಂತರದ ಸ್ಥಾನ ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಆದರೆ ಮೊಟ್ಟ ಮೊದಲ ನಮಸ್ಕಾರ ಅಂತಕ್ಕಂಥದ್ದು ಅದು ತಾಯಿಗೆ ಸಲ್ಲಿಸತಕ್ಕಂಥದ್ದು. ಮಹಾಭಾರತವನ್ನು ಬರೆದಿರತಕ್ಕಂಥದ್ದು ಗಣಪತಿ. ಈ ಗಣಪತಿಯ ತಮ್ಮ ಸುಬ್ರಹ್ಮಣ್ಯ ಸ್ವಾಮಿ. ಈ ಗಣಪತಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಪಂದ್ಯ ಏರ್ಪಟ್ಟಿತಂತೆ. ಯಾರು ನಮ್ಮಿಬ್ಬರಲ್ಲಿಯೂ ಶ್ರೇಷ್ಠ, ಯಾರು ನಮ್ಮಿಬ್ಬರಲ್ಲಿಯೂ ಉತ್ತಮವಾದವರು ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ. ಆಗ ಅವರೇ ಒಂದು ಪಂದ್ಯ ಏರ್ಪಾಟು ಮಾಡಿಕೊಳ್ತಾರೆ. ಏನಂದರೆ ಇಡೀ ಭೂಮಂಡಲವನ್ನು ಯಾರು ಪ್ರದಕ್ಷಿಣೆ ಬರ್ತಾರೆ, ಯಾರು ಫಸ್ಟ್ ಬರ್ತಾರೆ, ಅವರಿಬ್ಬರಲ್ಲಿ ಅತ್ಯಂತ ಶ್ರೇಷ್ಠರಾದವರು ಅಂತ. ಸುಬ್ರಹ್ಮಣ್ಯ ಸ್ವಾಮಿ ತಾನು ಗೆದ್ದೇ ಗೆಲ್ತೇನೆ ಅನ್ನುವಂಥ ವಿಶ್ವಾಸ. ಯಾಕೆಂದರೆ ಆತನ ವಾಹನ ನವಿಲು, ಗಣಪತಿಯ ವಾಹನ ಇಲಿ. ಇಲಿಗಿಂತ ನವಿಲಿನ ಮೇಲೆ ಹೋಗೋದು ಬಹಳ ಸುಲಭ ಅಂತ ಯೋಚನೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಭೂಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡ್ತಾರೆ. ಭೂಪ್ರದಕ್ಷಿಣೆಯನ್ನು ಇನ್ನೇನು ಮುಗಿಸುವ ಹಂತ ಬಂದರೂ ಕೂಡ ಗಣಪತಿ ಪ್ರಾರಂಭ ಮಾಡಲೇ ಇಲ್ವಂತೆ ಪ್ರದಕ್ಷಿಣೆ. ಇನ್ನೇನು ಸುಬ್ರಹ್ಮಣ್ಯ ಸ್ವಾಮಿಯ ಪ್ರದಕ್ಷಿಣೆ ಮುಗಿಯುವ ಹಂತ ಬಂತು. ಆ ಸಂದರ್ಭದಲ್ಲಿ ಗಣಪತಿ ತನ್ನ ತಂದೆ ತಾಯಿಯರಾದ ಪಾರ್ವತಿ ಪರಮೇಶ್ವರರಿಗೆ 3 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದರಂತೆ. ಆಮೇಲೆ ಅವ್ರು ಹೇಳ್ತಾರೆ, ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡೋದಕ್ಕಿಂತ ತಂದೆ ತಾಯಿಯರ ಪ್ರದಕ್ಷಿಣೆ ಮಾಡತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದ ವಿಚಾರ ಅಂತ. ಆಗ ಅಲ್ಲಿ ತೀರ್ಮಾನ ಆಗುತ್ತೆ, ಸುಬ್ರಹ್ಮಣ್ಯ ಸ್ವಾಮಿಗಿಂತ ಗಣಪತಿಯೇ ಶ್ರೇಷ್ಠ ಅಂತ. ಹೀಗೆ ಯಾರು ತಂದೆ ತಾಯಿಯರನ್ನು ಗೌರವಿಸ್ತಾರೆ ಅವರು ನಿಜವಾಗಿಯೂ ಶ್ರೇಷ್ಠರಾಗ್ತಾರೆ, ಮಾನ್ಯರಾಗ್ತಾರೆ ಅನ್ನೋದಕ್ಕೆ ನಮ್ಮ ಪುರಾಣಗಳು ಇತಿಹಾಸಗಳು ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲ, ಇವತ್ತು ನಾವು ನಮ್ಮ ಸನಾತನ ವೈದಿಕ ಹಿಂದೂ ಪರಂಪರೆಯಲ್ಲಿ ಒಂದೊಂದು ತತ್ವಕ್ಕೆ ಒಬ್ಬೊಬ್ಬ ದೇವತೆಯನ್ನು ಅಭಿಮಾನಿ ಅಂತ ಕರೀತೇವೆ. ಇವತ್ತು ಆಕಾಶ ತತ್ವಕ್ಕೆ ಅಭಿಮಾನಿ ಆಗಿರ್ತಕ್ಕಂಥದ್ದು ಮಹಾಗಣಪತಿ. ಯಾರು ತಂದೆ ತಾಯಿಯನ್ನು ಪೂಜೆ ಮಾಡ್ತಾರೆ ಅವರು ಆಕಾಶದಷ್ಟು ಎತ್ತರಕ್ಕೆ ಬೆಳೀತಾರೆ ಅನ್ನೋದಕ್ಕೆ ನಮ್ಮ ಸನಾತನ ವೈದಿಕ ಪರಂಪರೆ ಸಾಕ್ಷಿಯಾಗಿದೆ. ಇದು ಮಹಾಭಾರತ ಆಯಿತು. ಮಹಾಭಾರತದಲ್ಲಿ ಇನ್ನೊಂದು ಕಡೆ ಧರ್ಮರಾಜನಿಗೆ ಮತ್ತು ಯಕ್ಷನಿಗೆ ಒಂದು ಪ್ರಶ್ನೆ ಆಗುತ್ತೆ. ಆ ಯಕ್ಷ ಧರ್ಮರಾಜನನ್ನು ಒಂದು ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ. ಇಲ್ಲಿ ಯಾರು ತೀರ್ಮಾನ ಮಾಡಬೇಕು ಕೆಲವು ವಿಚಾರಗಳನ್ನು ಅಂತ ಪ್ರಶ್ನೆ ಮಾಡಿದಾಗ, ಭೂಮಿಯಲ್ಲಿ ಅತ್ಯಂತ ಎತ್ತರವಾದ ವಸ್ತು ಯಾವುದು? ಧರ್ಮರಾಜ ಕೊಡೋ ಉತ್ತರ, ತಂದೆ. ಪ್ರಪಂಚದಲ್ಲಿ ಎಷ್ಟೇ ಎತ್ತರವಾದ ವಸ್ತುಗಳಿದ್ದರೂ ತಂದೆಗಿಂತ ಎತ್ತರವಾದ ವಸ್ತು ಒಂದು ಇಲ್ಲ ಅನ್ನೋದನ್ನು ಧರ್ಮರಾಜ ಹೇಳ್ತಾನೆ. ಅದೇ ರೀತಿ ಭೂಮಿಯಲ್ಲಿ ಅತ್ಯಂತ ಭಾರವಾದ ವಸ್ತು ಯಾವುದು? ಧರ್ಮರಾಜನಿಗೆ ಯಕ್ಷ ಕೇಳಿದಾಗ ಕೊಡೋ ಉತ್ತರ, ತಾಯಿ ಅಂತ. ತಾಯಿಗಿಂತ ಭಾರ ಹೊರುವಂಥ ವ್ಯಕ್ತಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಇವತ್ತು ನಾವು ತಾಯಿಯನ್ನು ಅನೇಕ ವಿಧಗಳಲ್ಲಿ ಕಾಣ್ತೇವೆ. ಒಂದು ಗಂಗಾ ನದಿಯನ್ನು ತಾಯಿ ಅಂತ ಕರಿತೇವೆ, ಹಿಮಾಲಯ ಪರ್ವತವನ್ನು ತಾಯಿ ಅಂತ ಕರಿತೇವೆ, ಆಮೇಲೆ ಒಂದು ಪರ್ವತವನ್ನು, ಒಂದು ತುಳಸಿ ವೃಕ್ಷವನ್ನು ನಾವು ತಾಯಿ ಅಂತ ಕರಿತೇವೆ. ಅದೇ ರೀತಿ ಎಲ್ಲೆಲ್ಲಿ ಪೂಜ್ಯವಾದ ಶ್ರೇಷ್ಠವಾದ ಒಂದು ವಸ್ತು ಅಂತ ಇದೆ ಅದನ್ನು ನಾವು ತಾಯಿ ಅಂತ ಗುರುತಿಸ್ತಾ ಇದ್ದೇವೆ. ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಇರುವಂಥ ಒಂದು ಸೌಭಾಗ್ಯ ಇದು. ಇದನ್ನೇ ರಾಮಾಯಣದಲ್ಲಿ ರಾಮಚಂದ್ರ ಕೂಡ ಹೇಳಿದ್ದು. ಇದೇ ವೇದಿಕೆ ಮೇಲೆ ನಾನು ಅನೇಕ ಬಾರಿ ಈ ಮಾತು ಹೇಳಿದ್ದೇನೆ. ಇಡೀ ರಾಮಾಯಣದ ಕಥೆ ಮುಗಿಯುವ ಹಂತ ಬಂದಾಗ ರಾಮ ರಾವಣರ ಯುದ್ಧ ಮುಗಿದು ಆ ರಾವಣನ ರಾಜಧಾನಿಯಾದ ಲಂಕೆಯನ್ನು ಆಕ್ರಮಿಸಿಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಾಗ ರಾಮ ಲಕ್ಷ್ಮಣ ವಿಭೀಷಣ ಎಲ್ಲ ಲಂಕೆಗೆ ಹೋಗ್ತಾರೆ. ಇದನ್ನು ಕಂಡ ಲಕ್ಷ್ಮಣ ತನ್ನ ಅಣ್ಣ ರಾಮನಿಗೆ ಹೇಳ್ತಾನೆ, ಆ ಲಂಕೆಯನ್ನು ನಾವು ನಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ಳೋಣ ಅಂತ. ಇಲ್ಲಿ ಆತನ ಕಣ್ಣಿಗೆ ಬಿದ್ದದ್ದು ಏನು ಅಂದರೆ ಇಡೀ ಲಂಕೆ ಸ್ವರ್ಣಮಯ ಆಗಿತ್ತಂತೆ. ಯಾಕೆಂದರೆ ರಾವಣ ಇಡೀ ಲಂಕಾಪಟ್ಟಣವನ್ನು ಒಂದು ಸುಂದರವಾದ ನಗರವನ್ನಾಗಿ ಬಂಗಾರಮಯ ಮಾಡಿದ್ದನಂತೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಬಂಗಾರದ ಮೇಲೆ ಮೋಹ ಜಾಸ್ತಿ, ಹಾಗಾಗಿ ಇಡೀ ಪಟ್ಟಣ ಬಂಗಾರಮಯ ಮಾಡಿದರೆ ಸೀತಾದೇವಿ ಹೇಗಾದರೂ ತನಗೆ ಒಲಿದು ತನ್ನ ಹೆಂಡತಿ ಅಂತ ಭಾವನೆ ಪಡ್ಕೊಳ್ತಾಳೆ ಅನ್ನೋ ದೃಷ್ಟಿಯಿಂದ ರಾವಣ ಇಡೀ ಪಟ್ಟಣವನ್ನು ಬಂಗಾರಮಯ ಮಾಡಿಕೊಂಡಿದ್ದಂತೆ.
ಆದರೆ ತಾಯಿ ಮಹಾಲಕ್ಷ್ಮಿ ಸೀತಾದೇವಿ ಆ ರೀತಿ ಮಾಡಲಿಲ್ಲ. ಇದನ್ನು ಕಂಡ ರಾಮ ತನ್ನ ತಮ್ಮ ಲಕ್ಷ್ಮಣನಿಗೆ ಹೇಳ್ತಾನೆ, ನಾನು ಇವತ್ತು ರಾವಣನನ್ನು ಕೊಂದಿದ್ದರೂ, ಆ ಲಂಕಾಪಟ್ಟಣ ನನ್ನ ಅಧೀನ ಆಗಿದ್ದರೂ ಕೂಡ ಆ ಲಂಕೆ ನನಗೆ ರಾಜಧಾನಿ ಆಗೋದಿಲ್ಲ. ಯಾಕೆಂದರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ನನ್ನ ತಾಯಿ ಮತ್ತು ನನ್ನ ತಾಯಿ ನಾಡು ನನಗೆ ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅನ್ನುವ ಮಾತನ್ನು ರಾಮಚಂದ್ರ ರಾಮಾಯಣದಲ್ಲಿ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಇವತ್ತು ನಾವು ನಮ್ಮ ತಾಯಿಗೆ ಮತ್ತು ನಮ್ಮ ತಾಯಿನಾಡಿಗೆ ಕೊಡಬೇಕಾದಂಥ ಒಂದು ಗೌರವ, ಶ್ರೇಷ್ಠತೆ, ಮಾನ್ಯತೆ ಎಷ್ಟು ಎತ್ತರವಾದದ್ದು ಅನ್ನುವುದನ್ನು ನಮಗೆ ರಾಮಾಯಣದ ಇತಿಹಾಸ ತಿಳಿಸ್ತಾ ಇದೆ. ಅದೇ ರೀತಿಯಾಗಿ ನಾವು ಇವತ್ತು ಎಷ್ಟೋ ಕಡೆ ತಾಯಿಯ ಪಾದವನ್ನು ಶ್ರೀಪಾದ ಪದ್ಮ ಅಂತ ಕರೆದಿದ್ದಾರೆ ನಮ್ಮ ಶಾಸ್ತ್ರಗಳಲ್ಲಿ, ಇತಿಹಾಸಗಳಲ್ಲಿ. ಅಂದರೆ ತಾಯಿಯ ಪಾದ ಕಮಲದ ಸ್ವರೂಪವುಳ್ಳದ್ದು, ತಾಯಿಯ ಪಾದ ಲಕ್ಷ್ಮೀಕರವಾದಂಥ ಪಾದ ಅನ್ನೋದನ್ನು ಶಾಸ್ತ್ರ ತಿಳಿಸ್ತಾ ಇದೆ. ಇದಕ್ಕೆ ಉದಾಹರಣೆ, ಯಾರು ತಾಯಿಯ ಸೇವೆಯನ್ನು ಮಾಡ್ತಾರೆ ಅವರು ಸಾಕ್ಷಾತ್ ಲಕ್ಷ್ಮೀವಂತರಾಗ್ತಾರೆ, ಧನವಂತರಾಗ್ತಾರೆ, ಕೀರ್ತಿವಂತರಾಗ್ತಾರೆ, ಪೂಜ್ಯವಂತರಾಗ್ತಾರೆ ಅನ್ನೋದಕ್ಕೆ ನಮ್ಮ ಕಲಿಯುಗದ ದೈವ ತಿಮ್ಮಪ್ಪನೇ ಸಾಕ್ಷಿ. ದ್ವಾಪರ ಯುಗದಲ್ಲಿ ಆತ ದೇವಕಿಯ ಪುತ್ರನಾಗಿ ಜನಿಸಿದ್ದರೂ ಕೂಡ ದ್ವಾರಕೆಯಲ್ಲಿದ್ದಾಗ ಆಕೆಗೆ ತನ್ನ ಬಾಲಲೀಲೆಗಳನ್ನು, ತನ್ನ ಕಲ್ಯಾಣ ಲೀಲೆಯನ್ನು ತೋರಿಸಲಿಕ್ಕೆ ಆಗಲಿಲ್ಲವಂತೆ. ಅದಕ್ಕೆ ದೇವಕಿಯ ದೇವಿ ಒಂದು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿನ್ನ ಮದುವೆಯನ್ನು ನೋಡಬೇಕು, ನೀನು ಸಾಕ್ಷಾತ್ತಾಗಿ ನನಗೆ ಮಗನಾಗಿ ಹುಟ್ಟಿದರೂ ನಿನ್ನ ಮದುವೆಯನ್ನು ನೋಡುವ ಭಾಗ್ಯ ನನಗೆ ಬರಲಿಲ್ಲ, ಆದ್ದರಿಂದ ನಿನ್ನ ಮದುವೆಯನ್ನು ನೋಡಿಸುವ ಭಾಗ್ಯ ಕೊಡುವಂತ. ಈ ತಾಯಿಯ ಆಸೆಯನ್ನು ಪೂರ್ಣ ಮಾಡಿದಂಥ ದೈವ, ಕಲಿಯುಗದ ದೈವ ತಿಮ್ಮಪ್ಪ ಇವತ್ತು ಅವನೆಷ್ಟು ಸಿರಿವಂತನಾಗಿದ್ದಾನೆ ಅನ್ನೋದಕ್ಕೆ ನಾವೆಲ್ಲ ನೋಡಿದ್ದೇವೆ. ತಾಯಿಯನ್ನು ಯಾರು ಮಾನ್ಯ ಮಾಡ್ತಾರೆ ಶ್ರೀನಿವಾಸನಷ್ಟು ಲಕ್ಷ್ಮೀಪುತ್ರರಾಗ್ತಾರೆ, ಶ್ರೀನಿವಾಸನ ಅನುಗ್ರಹಕ್ಕೂ ಪಾತ್ರರಾಗ್ತಾರೆ. ಈ ಎಲ್ಲ ವಿಚಾರಗಳನ್ನು ತಾಯಿಯ ಸೇವಾ ಮಾಡೋದರಿಂದ ನಾವು ಪಡೆದುಕೊಳ್ಳಬಹುದು ಅನ್ನೋ ವಿಚಾರವನ್ನು ನಮ್ಮ ಶಾಸ್ತ್ರಗಳು, ಇತಿಹಾಸಗಳು, ಪುರಾಣಗಳು, ವೇದಗಳು ಸಹ ಸಾರತಾ ಇವೆ. ಇವತ್ತು ಒಬ್ಬ ತಾಯಿ ಕಡು ಬಡವಳಾಗಿದ್ದರೂ ಸಹ ತನ್ನ ನಾಲ್ಕಾರು ಮಂದಿಗೆ ಭಿಕ್ಷೆ ಬೇಡಿ ತಾನು ಸಾಕ್ತಾಳೆ. ಆದರೆ ಎಷ್ಟೋ ಕಡೆ ಆ ನಾಲ್ಕಾರು ಮಕ್ಕಳು ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಡೋದು, ನಾಲ್ಕಾರು ಮಕ್ಕಳಿದ್ದಾಗ ವರ್ಷಕ್ಕೆ ಮೂರು ತಿಂಗಳು ಒಬ್ಬೊಬ್ಬರು ಸಾಕುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿರ್ತ ನೋಡಿದ್ರೆ ಇದು ನಮ್ಮ ಸಮಾಜದ ದುಸ್ಥಿತಿ, ದೌರ್ಭಾಗ್ಯ ಅನ್ನಿಸ್ತಾ ಇದೆ. ತಾಯಿ ಯಾವಾಗಲೂ ಅಖಂಡವಾದ ವಸ್ತು. ತಾಯಿಯನ್ನು ಖಂಡ ಮಾಡಲಿಕ್ಕಾಗಲಿ, ತಾಯಿಯನ್ನು ತುಂಡು ತುಂಡು ಮಾಡಲಿಕ್ಕಾಗಲಿ ಆಗದೇ ಇರುವಂತಹ ಒಂದು ಪವಿತ್ರವಾದ ವಸ್ತು. ಆ ತಾಯಿಯನ್ನು ಗೌರವಿಸಿದರೆ, ತಾಯಿ ನಾಡನ್ನು ಗೌರವಿಸಿದರೆ ನಮ್ಮ ಸಮಾಜದಲ್ಲಿ ಶಾಂತಿ, ಸಮೃದ್ಧಿ ಹಾಗೂ ನಮ್ಮ ದೇಶದ ಏಳಿಗೆ ಕಾಣಬಹುದು ಅನ್ನುವ ಮಾತನ್ನು ನಮ್ಮ ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು ಸಾರತಾ ಇವೆ. ಇಂಥ ಒಂದು ತಾಯಿಗೆ, ತಾಯಿನಾಡಿಗೆ ಗೌರವ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಶಿರಡಿ ಸಾಯಿಬಾಬಾ ಸೇವಾ ಮಂಡಳಿ ವತಿಯಿಂದ ಈ ದಿವಸ 100 ಜನ ತಾಯಂದಿರಿಗೆ ಮಾತೃ ಪೂಜೆ ಮಾಡುವ ಕಾರ್ಯಕ್ರಮದ ಮುಖಾಂತರ ಈ ಒಂದು ತಾಯಿಗೆ ಗೌರವವನ್ನು ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಶ್ರೇಯಸ್ಸಾಗಲಿ. ಅವರು ಹಮ್ಮಿಕೊಂಡಿರುವಂಥ ಈ ಕಾರ್ಯದಿಂದ ಮುಳಬಾಗಿಲಿನ ತಾಲೂಕಿನ ಎಲ್ಲ ಜನರಿಗೆ, ಜನ ನಾಯಕರುಗಳಿಗೆ ಒಂದು ಪ್ರಜಾವಾತ್ಸಲ್ಯ ಉಂಟಾಗಲಿ, ಜನರಲ್ಲಿ ಧರ್ಮ ಜಾಗೃತಿ ಉಂಟಾಗಲಿ ಹಾಗೂ ಶಾಂತಿ ಸಹಬಾಳ್ವೆ ನಡೆಸುವಂತಾಗಲಿ ಹಾಗೂ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನಾವು ಎಲ್ಲರೂ ನಮ್ಮ ತಾಯಿಗೆ, ತಾಯಿನಾಡಿಗೆ ಚಿರಋಣಿಯಾಗಿ ಒಂದು ಶ್ರೇಯಸ್ಸನ್ನು ಪಡೆಯೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಈ ಅವಕಾಶ ಮಾಡಿಕೊಟ್ಟಂಥ ಈ ಸಮಿತಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.